ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಏದೇನ್ ತೋಟದಿಂದ ಹೊರಗಡೆ ಬಂದ ಒಂದೇ ನದಿ ನಾಲ್ಕು ಶಾಖೆಗಳಾಯಿತು. ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದೇವರ ಯೋಜನೆಯಲ್ಲಿ ಇರುವಂತ ಮುಖ್ಯವಾಗಿರುವ ಪಾಠವನ್ನು ನೋಡೋಣ. ಆದಿಕಾಂಡ 2:10. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನೆಲ್ಲ ತೊಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆಗಳಾಯಿತು. ಮೊದಲನೆಯದರ ಹೆಸರು ಪಿಶೋನ್. ಅದು ಬಂಗಾರ ದೊರಕುವ ಹವಿಲಾ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಎರಡನೆಯ ನದಿಯ ಹೆಸರು ಗಿಹೋನ್. ಅದು ಕುಶ್ ದೇಶವನ್ನೆಲ್ಲ ಸುತ್ತುವುದು. ಮೂರನೆಯ ನದಿಯ ಹೆಸರು ಇತ್ಕೆಲ್. ಅದು ಅಶೂರ್ ದೇಶದ ಮುಂದೆ ಅರಿಯುವುದು. ನಾಲ್ಕನೆಯದು ಯುಫ್ರಿಟಿಸ್ ನದಿ. ಬೈಬಲ್ನಲ್ಲಿ ನದಿ ಎಂದರೆ ಸತ್ಯ. ಅಬಕುಬ 2:14. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯು ಜ್ಞಾನವು ತುಂಬಿಕೊಂಡಿರುವುದು. ಸತ್ಯವೇದದಲ್ಲಿ ದೇವರ ವಾಕ್ಯವನ್ನು ನೀರಿಗೆ ಹೋಲಿಕೆ ಮಾಡಿದ್ದಾರೆ. ನೀರು, ನದಿ, ಸಮುದ್ರ ಅಂದರೆ ಜನಸಮೂಹಕ್ಕೂ ಕೂಡ ಹೇಳುತ್ತಾರೆ. ಪ್ರಕಟಣೆ 17:15. ಆ ಜಾರಸ್ತ್ರೀಯು ವಾಸಿಸುವ ನೀರನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ. ಏದೇನ್ ತೋಟದಿಂದ ಹೊರಗಡೆ ಬಂದ ಒಂದೇ ನದಿ ನಾಲ್ಕು ಶಾಖೆಗಳಾಯಿತು ಎಂದರೆ ಆದಾಮ್ ಮತ್ತು ಹವ್ವಾಳು. ಇಡೀ ಲೋಕದಲ್ಲಿ ಇರುವಂತ ಜನರು ಆದಾಮ್ ಮತ್ತು ಹವ್ವಾಳ ಮುಖಾಂತರ ಬಂದಿರುವುದು. ನಾವೆಲ್ಲರೂ ಆದಾಮ್ ಸಂತತಿ. ನಮಗೆ ತಂದೆ ಆದಾಮ್. ಅದಕ್ಕೆ ಹೇಳುವುದು ಎಲ್ಲರೂ ಆದಾಮನಲ್ಲಿ ಸಾಯುವ ಪ್ರಕಾರ ಎಂದರೆ ಆದಾಮನಲ್ಲಿ ಸಾಯಬೇಕು ಎಂದರೆ ಆದಾಮನಲ್ಲಿ ಹುಟ್ಟಿರಬೇಕು. ಅದಕ್ಕೆ ಎಲ್ಲರೂ ಹುಟ್ಟಿರುವುದು ಯಾರಲ್ಲಿ ಎಂದರೆ ಆದಾಮನಲ್ಲಿ. ಅಪೊಸ್ತಲ ಕೃತ್ಯರು 17:26. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿದರು. ಒಂದೇ ಒಂದು ನದಿ ಹೊರಗಡೆ ಬಂದಿದ್ದು. ಆದಾಮನು ಪಾಪ ಮಾಡಿದ ಮೇಲೆ ದೇವರು ಆದಾಮ್ ಅವಳನ್ನು ಏದೇನ್ ತೋಟದಿಂದ ಹೊರಗೆ ಕಳಿಸುತ್ತಾರೆ. ಏದೇನ್ ತೋಟದಿಂದ ಹೊರಗಡೆ ಬಂದ ಮೇಲೆ ಆದಾಮ್ ಅವಳ ಸಂತತಿ ಬೆಳೆಯುವುದಕ್ಕೆ ಶುರುವಾಗುತ್ತದೆ. ಲೋಕದಲ್ಲಿ ಇವತ್ತು ಎಲ್ಲಾ ಜನಸಂಖ್ಯೆ ಹುಟ್ಟಿರುವುದು ನಮ್ಮ ಮೂಲ ತಂದೆಯಾಗಿರುವ ಆದಾಮ್ ಮತ್ತು ಹವ್ವಾಳಿಂದ. ಏದೇನ್ ತೋಟದಿಂದ ಬಂದ ನದಿ ನಾಲ್ಕು ಶಾಖೆಗಳಾಯಿತು ಎಂದರೆ ಆದಾಮನಿಂದ ಬಂದಿರುವ ಇಡೀ ಲೋಕದ ಜನರ ಮುಖಾಂತರ ದೇವರು ನಾಲ್ಕು ರೀತಿಯಾದಂತಹ ಗುಂಪಿನ ಜನರನ್ನು ಆಯ್ಕೆ ಮಾಡುತ್ತಿದ್ದಾರೆ. ಮೊದಲನೆಯದು ಚಿಕ್ಕ ಹಿಂಡು, 144,000 ಜನ. ಎರಡನೆಯದು ದೊಡ್ಡ ಸಮೂಹ. ಮೂರನೆಯದು ಪಿತೃಗಳು. ನಾಲ್ಕನೆಯದು ಇಡೀ ಲೋಕದ ಜನರು. ಏದೇನ್ ತೋಟದಿಂದ ಬಂದ ನದಿ ನಾಲ್ಕು ಭಾಗವಾಗಿ ದೇವರು ಆಶೀರ್ವಾದ ಮಾಡಿದ್ದಾರೆ. ದೇವರು ಅಬ್ರಾಹ್ಮನಿಗೆ ನಿನ್ನ ಸಂತತಿಯ ಮುಖಾಂತರ ಆಶೀರ್ವಾದ ಮಾಡುತ್ತೇನೆ, ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ಎಂದು ಹೇಳಿದರು. ಆಕಾಶದ ನಕ್ಷತ್ರ ಎಂದರೆ ಪರಲೋಕದ ರಕ್ಷಣೆ, ಸಮುದ್ರ ತೀರದ ಉಸುಬು ಎಂದರೆ ಭೂಲೋಕದ ರಕ್ಷಣೆ. ಇಲ್ಲಿ ಎರಡು ರಕ್ಷಣೆಯ ಬಗ್ಗೆ ತಿಳಿಸಿದ್ದಾರೆ. ಈ ಎರಡು ರಕ್ಷಣೆಯ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಮಾಡುತ್ತಾರೆ. ಯೇಸು ಕ್ರಿಸ್ತರನ್ನು ನಂಬಿದವರಿಗೂ ನಂಬದೇ ಇರುವವರಿಗೂ ಇಡೀ ಲೋಕದ ಜನರಿಗೂ ರಕ್ಷಣೆ ಇದೆ. 1 ತಿಮೋಥಿ 4:10. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ. ಎಲ್ಲರಿಗೂ ರಕ್ಷಣೆ ಇದೆ. ಏದೇನ್ ತೋಟದಿಂದ ಹೊರಗಡೆ ಬಂದ ಎಲ್ಲಾ ನದಿಗಳೇ, ಆದರೆ ವಿಶೇಷವಾಗಿ ನಂಬುವವರಿಗೆ ರಕ್ಷಣೆ. 1 ಯೋಹಾನ 2:2. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಪರಲೋಕದ ರಕ್ಷಣೆಗೆ ಹೋಗುವ ಎರಡು ಗುಂಪು ಚಿಕ್ಕ ಹಿಂಡು, ಮಹಾಸಮೂಹ. ಭೂಲೋಕದ ರಕ್ಷಣೆಗೆ ಹೋಗುವಂತ ಗುಂಪು ಪಿತೃಗಳು ಮತ್ತು ಲೋಕದ ಜನರು. ಈ ನಾಲ್ಕು ರಕ್ಷಣೆಯವರನ್ನು ಏದೇನ್ ತೋಟದಿಂದ ಬಂದ ನಾಲ್ಕು ನದಿಗಳಿಗೆ ಹೇಗೆ ಹೋಲಿಕೆ ಮಾಡಿದ್ದಾರೆ ಎಂದು ನೋಡೋಣ. ಮೊದಲನೆಯ ನದಿಯ ಹೆಸರು ಪಿಶೋನ್. ಅದು ಬಂಗಾರ ದೊರಕುವ ಅವಿಲಾ ದೇಶಕ್ಕೆ ಹೋಯಿತು ಎಂದು ನೋಡುತ್ತೇವೆ. ಪಿಶೋನ್ ನದಿ ಯಾವ ಗುಂಪಿನ ರಕ್ಷಣೆಯನ್ನು ಸೂಚಿಸುತ್ತದೆ ಎಂದರೆ ಚಿನ್ನದ ರೀತಿ ಇರುವಂತಹ ಗುಂಪನ್ನು ಸೂಚನೆ ಮಾಡುತ್ತದೆ. ದೇವದರ್ಶನ ಗುಡಾರದಲ್ಲಿ ಇರುವ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳದಲ್ಲಿ ಇರುವಂತಹ ಎಲ್ಲಾ ವಸ್ತುಗಳನ್ನು ಚಿನ್ನದಿಂದ ಮಾಡಲ್ಪಟ್ಟಿತು. ಚಿನ್ನ ಎಂದರೆ ಸತ್ಯವೇದದಲ್ಲಿ ಅರ್ಥ ದೈವಿಕ ಸ್ವಭಾವ, ದೇವರಿಗೆ ಇರುವಂತಹ ಸ್ವಭಾವವನ್ನು ಸೂಚನೆ ಮಾಡುತ್ತದೆ. ದೇವದರ್ಶನ ಗುಡಾರದ ಅಂಗಳದಲ್ಲಿ ಇರುವಂತಹ ವಸ್ತುಗಳನ್ನು ತಾಮ್ರದಿಂದ ಮಾಡಲ್ಪಟ್ಟಿತು. ತಾಮ್ರ ಎಂದರೆ ಪರಿಪೂರ್ಣವಾಗಿರುವ ಮನುಷ್ಯನಿಗೆ ಸೂಚನೆ. ತಾಮ್ರ ಚಿನ್ನದ ರೀತಿ ಇದೆ, ಆದರೆ ಚಿನ್ನ ಅಲ್ಲ. ದೇವರ ಸ್ವಭಾವದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯ ತಾಮ್ರದ ರೀತಿ ಇದ್ದಾನೆ. ಇದನ್ನೇ ಇಲ್ಲಿ ಎರಡು ಗುಂಪಾಗಿ ತೋರಿಸಿದ್ದು. ಅವಿಲಾ ದೇಶಕ್ಕೆ ನದಿ ಹೋಯಿತು ಎಂದರೆ ಚಿನ್ನದಂತ ಗುಂಪಿಗೆ ಹೋಗುವಂತ 144,000 ಜನ ಇವರೇ.
ಕ್ರಿಸ್ತನ ಸಾರೂಪ್ಯವನ್ನು ಹೊಂದಿದ ಜನ ಚಿಕ್ಕ ಹಿಂಡಿಗೆ ಪಾಲುಗಾರರಾಗುತ್ತಾರೆ. ಪರಲೋಕದ ರಕ್ಷಣೆಗೆ ದ್ವಾರವನ್ನು ಮೊದಲು ತೆರೆದಿದ್ದು ಯೇಸು ಕ್ರಿಸ್ತರು. ಮೊದಲನೆಯ ಬರುವಿಕೆಯ ನಂತರ ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚೆ ಯಾರಿಗೂ ಪರಲೋಕದ ರಕ್ಷಣೆ ಮಾರ್ಗ ತೆರೆದಿಲ್ಲ. ಇಬ್ರಿಯ 2:3 ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿದ್ದು ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮೊದಲು ಪರಲೋಕದ ರಕ್ಷಣೆಗೆ ಯೇಸು ಕ್ರಿಸ್ತರಿಂದ ಹೇಳಲ್ಪಟ್ಟಿತು. ಯೋಹಾನ ಭೂಲೋಕದಲ್ಲಿ ಎಷ್ಟೇ ದೊಡ್ಡವನು ಆದರೂ ಪರಲೋಕದ ರಕ್ಷಣೆಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಮತ್ತಾಯ 11:11 ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎಂದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಲ್ಲಿ ಇರುವಂತಹ ರಕ್ಷಣೆನೆ ಬೇರೆ, ಇಲ್ಲಿ ಇರುವಂತಹ ರಕ್ಷಣೆನೆ ಬೇರೆ. ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಎಲ್ಲಾ ವಿಶ್ವಾಸ ನಂಬಿಕೆ ವೀರರುಗಳು ಪರಲೋಕಕ್ಕೆ ಹೋಗಿದ್ದಾರ ಎಂದರೆ ಯೇಸು ಕ್ರಿಸ್ತರು ಹೇಳುತ್ತಾರೆ ಯೋಹಾನ 3:13, ಪರಲೋಕದಿಂದ ಇಳಿದು ಬಂದವನು ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಪರಲೋಕದ ರಕ್ಷಣೆಗೆ ಮೊದಲು ಹೋಗುವುದು ಸಭೆ. ಚಿಕ್ಕ ಹಿಂಡಿಗೆ ಹೋಗಬೇಕು ಎಂದರೆ ನಮಗೆ ಯಾವ ಅರ್ಹತೆ ಇರಬೇಕು ಎಂದರೆ ರೋಮಾಪುರ 8:29 ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡಾನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗಿರುವುದಕ್ಕೆ ಮೊದಲೇ ನೇಮಿಸಿದನು. ಚಿಕ್ಕ ಹಿಂಡಿಗೆ ಹೋಗಬೇಕು ಎಂದರೆ ದೇವರು ನಮ್ಮಲ್ಲಿ ಎದುರು ನೋಡುತ್ತಿರುವುದು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿರಬೇಕೆಂದು. ನಮ್ಮನ್ನು ಚಿನ್ನದ ರೀತಿ ಶೋಧಿಸುತ್ತಾರೆ. ನಮ್ಮ ನಂಬಿಕೆ ಬಂಗಾರಕ್ಕಿಂತ ಶ್ರೇಷ್ಠವಾದದ್ದು. ಇದನ್ನು ದೇವರು ಬೆಂಕಿಯ ಪುಟಕಕ್ಕೆ ಹಾಕಿ ಶೋಧಿಸುತ್ತಾರೆ. ಇದರ ಅರ್ಥ ನಮ್ಮನ್ನು ಶೋಧನೆಗೆ ಒಳಪಡಿಸುತ್ತಾರೆ. ಚಿಕ್ಕ ಹಿಂಡನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವುದಕ್ಕೆ ಎಲ್ಲಾ ರೀತಿ ಪರೀಕ್ಷೆ ಮಾಡಿ ಶೋಧಿಸಿ ನೋಡುತ್ತಾರೆ. ಯಾರು ಕೊನೆವರೆಗೂ ನಂಬಿಗಸ್ತರಾಗಿ ಜಯ ಹೊಂದುತ್ತಾರೋ ಅವರಿಗೆ ಚಿಕ್ಕ ಹಿಂಡು. 144,000 ಜನರಲ್ಲಿ ಅವರು ಪಾಲುಗಾರರಾಗುತ್ತಾರೆ. ಇದೇ ಮೊದಲನೆಯ ನದಿ. ಎರಡನೆಯ ನದಿಯ ಹೆಸರು ಗಿಹೋನ್. ಅದು ಕುಶ್ ದೇಶವನ್ನೆಲ್ಲ ಸುತ್ತುವುದು. ಕುಶ್ ದೇಶ ಎಂದರೆ ಯಾವ ದೇಶ ಎಂದರೆ ಈಗ ಇರುವಂತ ಇಥೋಪಿಯಾ ದೇಶ. ಇಥೋಪಿಯಾ ದೇಶ ಎಲ್ಲಿ ಬರುತ್ತದೆ ಎಂದು ವರ್ಲ್ಡ್ ಮ್ಯಾಪ್ ನಲ್ಲಿ ನೋಡಿದರೆ ಆಫ್ರಿಕಾ ದೇಶಕ್ಕೆ ಇರುವ ಹೆಸರು ಇಥೋಪಿಯಾ ಎಂದು ಹೆಸರು. ಆಫ್ರಿಕಾ ದೇಶದವರು ಯಾರು ಎಂದರೆ ನೋಹನ 3 ಮಕ್ಕಳಲ್ಲಿ ಒಬ್ಬ ಆಫ್ರಿಕಾ ಕಾಂಡದವರು. ಅವರು ಯಾರು ಎಂದರೆ ಹಾಮ್. ಅವನಿಗೆ ಏನೆಂದು ಶಾಪ ಕೊಟ್ಟರು ಎಂದರೆ ಯಾತಿಕಾಂಡ 9:25. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಡ್ಡ ತಮ್ಮಂದಿರಿಗೆ ದಾಸಾನುದಾಸನಾಗಲಿ. ಇವರು ಎರಡನೇ ನದಿ ಗಿಹೋನ್. ಚಿಕ್ಕ ಹಿಂಡಿಗೆ ಹೋಗಬೇಕು ಎಂದು ಕಿರೀಟವನ್ನು ಕಳೆದುಕೊಂಡು ಶಾಪಗ್ರಸ್ತರಾಗಿರುವ ಎರಡನೇ ಗುಂಪು ದೊಡ್ಡ ಸಮೂಹ. ಹಾಗಾದರೆ ಪರಲೋಕಕ್ಕೆ ಹೋಗುವ ಎರಡು ಗುಂಪನ್ನು ಸೂಚನೆ ಮಾಡುತ್ತದೆ ಗಿಹೋನ್ ನದಿ. ಚಿಕ್ಕ ಹಿಂಡಿಗೆ ಕೊಡುವ ಬಹುಮಾನ ಸಿಂಹಾಸನದ ಮೇಲೆ ಕೂತುಕೊಳ್ಳುವುದಕ್ಕೆ. ಪ್ರಕಟಣೆ 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಇದು ಚಿಕ್ಕ ಹಿಂಡಿಗೆ ಇರುವಂತ ಬಹುಮಾನ. ದೊಡ್ಡ ಸಮೂಹ ಸಿಂಹಾಸನದ ಮುಂದುಗಡೆ ಸೇವಕರ ರೀತಿ ಇರುತ್ತಾರೆ. ಪ್ರಕಟಣೆ 7:9. ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ತನ್ನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಬಿಳಿ ನಿಲುವಂಗಿ ಎಂದರೆ ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಿರುವ ನೀತಿ ವಸ್ತ್ರ. ಕೈಯಲ್ಲಿ ಖರ್ಜೂರದ ಗರಿಯನ್ನು ಹಿಡಿದುಕೊಂಡಿದ್ದರು ಎಂದರೆ ಆ ಕಾಲದಲ್ಲಿ ರಾಜ ಯುದ್ಧಕ್ಕೆ ಹೋಗಿ ಯುದ್ಧದಲ್ಲಿ ಜಯ ಹೊಂದಿ ಬರುವಾಗ ಕೈಯಲ್ಲಿ ಖರ್ಜೂರದ ಗರಿಯನ್ನು ಹಿಡಿದು ಸ್ವಾಗತ ಮಾಡುತ್ತಿದ್ದರು. ಇದು ಏನನ್ನು ಸೂಚಿಸುತ್ತದೆ ಎಂದರೆ ದೊಡ್ಡ ಸಮೂಹದವರು ನಾವು ಕೂಡ ಜಯ ಹೊಂದಿದ್ದೇವೆ ಎಂದು ತೋರಿಸುವುದು. ಇವರು ಜಯ ಹೊಂದಿರುವುದು ಕಷ್ಟ ಸಂಕಟ ಹಿಂಸೆ ಹಾಕಿದಾಗ ಜಯ ಹೊಂದಿದ್ದಾರೆ ಹೊರತು ಇವರೇ ಸ್ವಂತವಾಗಿ ಜಯ ಹೊಂದಿಲ್ಲ. ಬಿಳಿ ನಿಲುವಂಗಿ ಎಂದರೆ ಪ್ರಕಟಣೆ 7:14. ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಯೇಸು ಕ್ರಿಸ್ತರನ್ನು ನಾವು ನಂಬಿದಾಗ ನಮಗೆ ನೀತಿ ವಸ್ತ್ರವನ್ನು ಕೊಡುತ್ತಾರೆ. ನೀತಿ ವಸ್ತ್ರದ ಮುಖಾಂತರನೇ ದೇವರು ನಮ್ಮನ್ನು ಶುದ್ಧರಾಗಿದ್ದೇವೆ ಎಂದು ನೋಡುವುದು. ಇಲ್ಲ ಎಂದರೆ ದೇವರ ಸನ್ನಿಧಿಯಲ್ಲಿ ಯಾರೂ ನಿಂತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ.
ಯಾಕೆಂದರೆ ದೇವರು ಅಷ್ಟು ಪರಿಶುದ್ಧರಾಗಿದ್ದಾರೆ. ನಮ್ಮ ನೀತಿ ವಸ್ತ್ರವನ್ನು ನಾವು ದಿನಾಲು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಇದರ ಅರ್ಥ ನಮ್ಮ ಆಲೋಚನೆಗಳಲ್ಲಿ ನಮ್ಮ ನಡೆನುಡಿಗಳಲ್ಲಿ ನಾವು ತಪ್ಪು ಮಾಡಿದಾಗ ನಮ್ಮ ವಸ್ತ್ರ ಕಲೆ ಆಗುತ್ತದೆ. ಆಗ ನಾವು ಪ್ರಾರ್ಥನೆ ಮಾಡಿ ದೇವರೇ ನಮ್ಮ ಪಾಪಗಳನ್ನು ಕ್ಷಮಿಸು ಎಂದು ಆವಾಗೇನೆ ನಾವು ವಸ್ತ್ರವನ್ನು ತೊಳೆದುಕೊಳ್ಳಬೇಕು. ಆದರೆ ದೊಡ್ಡ ಸಮೂಹ ನೀತಿ ವಸ್ತ್ರವನ್ನು ತೊಳೆದುಕೊಳ್ಳುವುದಿಲ್ಲ. ನೀತಿ ವಸ್ತ್ರದ ಮೇಲೆ ಹಾಗೆ ಕಲೆ ಬಿಡುತ್ತಾರೆ. ಹಾಗೆ ಕಲೆ ಜಾಸ್ತಿಯಾಗಿ ನೀತಿ ವಸ್ತ್ರ ಎಲ್ಲ ಸಂಪೂರ್ಣವಾಗಿ ಕಲೆ ಆಗುತ್ತದೆ. ಆಗ ಒಗೆಯುವುದಕ್ಕೆ ಸಾಧ್ಯವಿಲ್ಲ. ಆಗ ಆ ಬಟ್ಟೆಯನ್ನು ಅಗಸನಿಗೆ ಕೊಡಬೇಕು. ಅಗಸ ಆ ಬಟ್ಟೆಯನ್ನು ಎತ್ತಿ ಎತ್ತಿ ಒಗೆಯುತ್ತಾನೆ. ಇದರ ಅರ್ಥ ಅವರ ಜೀವನದಲ್ಲಿ ಮಹಾ ಹಿಂಸೆಗಳಿಗೆ ಒಳಮಾಡುತ್ತಾರೆ. ಆ ತೊಂದರೆಗಳಲ್ಲಿ ಇವರು ಆ ವಸ್ತ್ರವನ್ನು ತೊಳೆದುಕೊಳ್ಳುವುದಕ್ಕೆ ಅವಕಾಶ ಕೊಡುತ್ತಾರೆ. ಮನುಷ್ಯನಿಗೆ ಕಷ್ಟ ಸಂಕಟ ಹಿಂಸೆ ಬಂದರೇನೆ ಅವರು ದೇವರ ಕಡೆ ತಿರುಗುತ್ತಾರೆ. ತನ್ನ ವಸ್ತ್ರವನ್ನು ಯೇಸುಕ್ರಿಸ್ತರ ಅಮೂಲ್ಯವಾದ ರಕ್ತದಿಂದ ತೊಳೆದುಕೊಳ್ಳುತ್ತಾರೆ. ವಸ್ತ್ರವನ್ನು ತೊಳೆದುಕೊಂಡು ಮತ್ತೆ ತಿರುಗಿ ಬರುವಷ್ಟರಲ್ಲಿ ಸಮಯ ಮುಗಿದು ಹೋಗಿರುತ್ತದೆ. ಕಿರೀಟವನ್ನು ಕಳೆದುಕೊಳ್ಳುತ್ತಾರೆ. ಹೇಗೆಂದರೆ ಲೋಟನ ಹೆಂಡತಿಯ ರೀತಿ. ಲೋಟನಿಗೆ ಅವರ ಹೆಂಡತಿ ಮಕ್ಕಳಿಗೆ ಹೇಳುತ್ತಾರೆ, ಸೋದಮ್ ಗೊಬ್ಬರವನ್ನು ಬಿಟ್ಟು ಬನ್ನಿ, ಮತ್ತೆ ಆ ನಗರದ ಕಡೆಗೆ ತಿರುಗಿ ನೋಡಬಾರದು ಎಂದು ಹೇಳಿದರು. ಹೇಳಿದರೂ ಕೂಡ ಲೋಟನ ಹೆಂಡತಿ ತಿರುಗಿ ನೋಡುತ್ತಾಳೆ. ಆಗ ಅವಳು ಉಪ್ಪಿನ ಸ್ತಂಭವಾದಳು. ಯೇಸುಕ್ರಿಸ್ತರು ಹೇಳುತ್ತಾರೆ, ನೇಗಿಲ ಮೇಲೆ ಕೈ ಇಟ್ಟಿದವನು ಹಿಂತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಹಿಂದೆ ಹೋಗುವ ಯೋಚನೆ ಮಾಡಬಾರದು. ಇದೇ ಎರಡನೆಯ ನದಿ, ಗಿಹೋನ್ ನದಿ. ಇದು ದೊಡ್ಡ ಸಮೂಹವನ್ನು ಸೂಚನೆ ಮಾಡುತ್ತದೆ. ಮೂರನೆಯ ನದಿ ಇತ್ಕೇಲ್ ನದಿ. ಈಗಿರುವಂತ ಟೈಗ್ರಿಸ್ ನದಿ. ಈ ನದಿ ಅಶಿರಿಯಾ ದೇಶದಲ್ಲಿ ಇದೆ. ಅಶಿರಿಯಾ ದೇಶದಲ್ಲಿ ಟೈಗ್ರಿಸ್ ನದಿ ಎಲ್ಲಿ ಬರುತ್ತದೆ ಎಂದು ವರ್ಲ್ಡ್ ಮ್ಯಾಪ್ ನಲ್ಲಿ ನೋಡಿದರೆ ಬಾಬಿಲೋನ್ನಲ್ಲಿ ಮೆಸೊಪಟೇಮಿಯಾದಲ್ಲಿ ಇರುವಂತಹ ಸ್ಥಳದಲ್ಲಿ ಇರುವ ನದಿ ಟೈಗ್ರಿಸ್ ನದಿ. ಮೆಸೊಪಟೇಮಿಯಾದಿಂದ ಮುಖ್ಯವಾಗಿರುವ ವ್ಯಕ್ತಿ ಬಂದಿದ್ದಾರೆ. ಅವರು ಯಾರು ಎಂದು ನೋಡೋಣ. ಅಪೋಸ್ತಲ ಕೃತ್ಯಗಳು 7:2. ನಮ್ಮ ಮೂಲ ಪುರುಷನಾದ ಅಬ್ರಾಹ್ಮನು ಕರಾರಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ ಮೆಸೊಪಟೇಮಿಯಾದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡರು. ಮೆಸೊಪಟೇಮಿಯಾ ಪದದ ಅರ್ಥ ಮಿಸೋ ಅಂದರೆ ಟು, ಪೊಟೋಮಿಯಾ ಎಂದರೆ ನೀರು. ಯುಫ್ರಿಡೀಸ್ ನದಿ ಮತ್ತು ಟೈಗ್ರಿಸ್ ನದಿ ನಡುವೆ ಇರುವಂತಹ ಸ್ಥಳಕ್ಕೆ ಮೆಸೊಪಟೇಮಿಯಾ ಎಂದು ಹೇಳುತ್ತಾರೆ. ಈ ಸ್ಥಳದಿಂದ ಬಂದಿದ್ದು ಅಬ್ರಾಹ್ಮನು. ಮೂರನೇ ನದಿ ಇತ್ಕೇಲ್ ನದಿ ಅಬ್ರಾಹ್ಮನು ಇರುವ ಸ್ಥಳಕ್ಕೆ ಹರಿಯುತ್ತಿತ್ತು. ಅಬ್ರಾಹ್ಮನ್ ಯಾರಿಗೆ ಸೂಚನೆ ಎಂದರೆ ಹಳೆ ಕಾಲದಲ್ಲಿ ಇರುವಂತಹ ಪಿತೃಗಳು, ನಂಬಿಕೆ ವೀರರುಗಳಿಗೆ. ಏಬೇಲನಿಂದ ಹಿಡಿದು ಸ್ನಾನಿಕನಾದ ಯೋಹಾನದವರೆಗೂ ಇವರಿಗೆ ಸೂಚನೆ ಆಗಿದ್ದಾರೆ. ಇವರೆಲ್ಲ ದೇವರಿಗೆ ನಂಬಿಗಸ್ತರಾಗಿದ್ದರು. ಇಬ್ರಿಯ 11:39. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಮೊದಲನೆಯ ಬಹುಮಾನ ಸಭೆಗೆ. ಭೂಲೋಕದ ರಕ್ಷಣೆಯಲ್ಲಿ ಮೊದಲು ಆಶೀರ್ವಾದ ಕೊಡುವುದು ಪಿತೃಗಳಿಗೆ. ಇಬ್ರಿಯ 11:35. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಶ್ರೇಷ್ಠ ಪುನರುತ್ಥಾನ ಎಂದರೆ ಸಾಮಾನ್ಯ ಪುನರುತ್ಥಾನ ಶ್ರೇಷ್ಠ ಪುನರುತ್ಥಾನಕ್ಕೆ ಇರುವಂತ ವ್ಯತ್ಯಾಸ ಏನೆಂದರೆ ಲೋಕದ ಜನರು ಕ್ರಿಸ್ತರ ರಾಜ್ಯದಲ್ಲಿ ಎದ್ದು ಬರುವಾಗ ಯಾವ ಪ್ರಕಾರ ಸತ್ತರೋ ಅದೇ ಪ್ರಕಾರ ಬರುತ್ತಾರೆ. ಆದರೆ ಪಿತೃಗಳು ಆ ರೀತಿಯಲ್ಲ. ಅವರು ಸಾಯುವಾಗ ಮುದಿ ವಯಸ್ಸಿನಲ್ಲಿ ಸತ್ತರು. ಆದರೆ ಅವರು ಪುನರುತ್ಥಾನ ಆಗಿ ಎದ್ದು ಬರುವಾಗ ಆದಮನು 30 ವಯಸ್ಸಿನಲ್ಲಿ ಹೇಗೆ ಪರಿಪೂರ್ಣವಾಗಿದ್ದನೋ ಅದೇ ವಯಸ್ಸಿನಲ್ಲಿ ಪರಿಪೂರ್ಣವಾಗಿ ಹೊಂದಿಕೊಂಡು ಭೂಲೋಕದಲ್ಲಿ ಪುನರುತ್ಥಾನವಾಗಿ ಬರುವುದು. ಇದೇ ದೇವರು ಕೊಡುವಂತ ಭೂಲೋಕದ ಆಶೀರ್ವಾದ. ಮೊದಲೇ ಇವರು ದೇವರಿಗೆ ನಂಬಿಗಸ್ತರಾಗಿ ನಡೆದುಕೊಂಡಿದ್ದರಿಂದ ಮತ್ತೆ ನಂಬಿಗಸ್ತರಾಗಿ ನಡೆದುಕೊಳ್ಳಬೇಕು ಎಂಬ ಅವಶ್ಯ ಇಲ್ಲ. ಪಿತೃಗಳು ಶ್ರೇಷ್ಠ ಪುನರುತ್ಥಾನ ಹೊಂದಿ ಭೂಲೋಕದಲ್ಲಿ ಆಡಳಿತ ಮಾಡುತ್ತಾರೆ. ಕೀರ್ತನೆ 45:16. ಅರಸನೆ ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿ ಇರುವುದಕ್ಕೆ ನಿಮಗೆ ಮಕ್ಕಳು ಹುಟ್ಟುವರು. ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಯನ್ನಾಗಿ ನೇಮಿಸುವಿ. ಯೇಸುಕ್ರಿಸ್ತರ ವಂಶ ಪರಂಪರೆ ನೋಡಿದರೆ ಅಬ್ರಾಹ್ಮನ್, ಇಸಾಕ, ಯಾಕೋಬ ಇವರು ಯೇಸುಕ್ರಿಸ್ತರಿಗೆ ತಂದೆಗಳು ಆಗಬೇಕು. ಆದರೆ ಯೇಸುಕ್ರಿಸ್ತರ ಎರಡನೇ ಬರುವಿಕೆಯಲ್ಲಿ ಇವರೆಲ್ಲ ಯೇಸುಕ್ರಿಸ್ತರಿಗೆ
ತಂದೆಗಳ ಬದಲಾಗಿ ಯೇಸು ಕ್ರಿಸ್ತರಿಗೆ ಮಕ್ಕಳಾಗುತ್ತಾರೆ. ಯಾಕೆಂದರೆ ಯೇಸು ಕ್ರಿಸ್ತರ ಮುಖಾಂತರ ಇವರಿಗೆ ಜೀವ ಬಂದಿದ್ದರಿಂದ ಇವರು ಯೇಸು ಕ್ರಿಸ್ತರಿಗೆ ಮಕ್ಕಳಾಗುತ್ತಾರೆ. ಕ್ರಿಸ್ತರ ರಾಜ್ಯದಲ್ಲಿ ಇವರನ್ನು ಭೂಲೋಕದ ಎಲ್ಲಾ ಕಡೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ, ಎಲ್ಲಾ ಆಡಳಿತವನ್ನು ನಡೆಸುತ್ತಾರೆ. ಕ್ರಿಸ್ತರ ರಾಜ್ಯದಲ್ಲಿ ಇವರು ಆಡಳಿತ ನಡೆಸಿದರೆ ಎಲ್ಲರಿಗೂ ಸುಖ ಶಾಂತಿ ಆಶೀರ್ವಾದ ಸಿಗುತ್ತದೆ. ಇದೇ ಮೂರನೆಯ ನದಿ. ನಾಲ್ಕನೆಯ ನದಿ ಯೂಫ್ರಿಟಿಸ್ ನದಿ. ಯೂಫ್ರಿಟಿಸ್ ನದಿ ಯಾರನ್ನ ಸೂಚನೆ ಮಾಡುತ್ತದೆ ಎಂದರೆ ಮಿಕ್ಕಿದಂತ ಲೋಕದ ಜನರನ್ನು. ಯಾರೆಲ್ಲ ಈಗ ಯೇಸು ಕ್ರಿಸ್ತನನ್ನು ನಂಬುವುದಿಲ್ಲವೋ ಅವರೆಲ್ಲರೂ ಕ್ರಿಸ್ತರ ರಾಜ್ಯದಲ್ಲಿ ಪುನರುತ್ಥಾನವಾಗಿ ಬಂದ ಮೇಲೆ ನಂಬುತ್ತಾರೆ. ಕ್ರಿಸ್ತರ ಎರಡನೇ ಬರುವಿಕೆಯಲ್ಲಿ ಸಾವಿರ ವರ್ಷ ಆಳ್ವಿಕೆ ಮಾಡುತ್ತಾರೆ. ಆದವನು ಪಾಪ ಮಾಡುವುದಕ್ಕಿಂತ ಮುಂಚೆ ಹೇಗೆ ಪರಿಪೂರ್ಣವಾಗಿದ್ದನೋ ಅದೇ ರೀತಿ ಮನುಷ್ಯನನ್ನು ಪರಿಪೂರ್ಣ ಹಂತಕ್ಕೆ ತರುತ್ತಾರೆ. ಪಾಪದಲ್ಲಿ ಬಿದ್ದಿರುವಂತ ಮನುಷ್ಯನನ್ನು ನಿಧಾನವಾಗಿ ಹಂತ ಹಂತವಾಗಿ ಪರಿಪೂರ್ಣ ಹಂತಕ್ಕೆ ತರುತ್ತಾರೆ. ಅದಕ್ಕೆ ದೇವರು ಕ್ರಿಸ್ತರಿಗೆ ಸಾವಿರ ವರ್ಷ ಕೊಟ್ಟಿದ್ದಾರೆ. ಈಗ ವಯಸ್ಸು ಆಗ್ತಾ ಆಗ್ತಾ ಹೆಚ್ಚಾಗುತ್ತದೆ. ಕ್ರಿಸ್ತರ ರಾಜ್ಯದಲ್ಲಿ ಪುನರುತ್ಥಾನ ಆದ ಮೇಲೆ ವಯಸ್ಸು ಬರ್ತಾ ಬರ್ತಾ ಕಮ್ಮಿ ಆಗುತ್ತದೆ. ಕ್ರಿಸ್ತರು ರಾಜ್ಯದಲ್ಲಿ ಸೈತನ್ನ ಸಾವಿರ ವರ್ಷ ಬಂಧನದಲ್ಲಿ ಇರುತ್ತಾರೆ, ಇನ್ನು ಜನರನ್ನು ಮರಳುಗೊಳಿಸಿದ ಹಾಗೆ. ಹಾಗಾದರೆ ಈಗ ಇರುವ ಜನಗಳೇ ಆಗ ಇರುವುದು. ಈಗ ಯಾರು ಸಚ್ಚ ಕೇಳುವುದಿಲ್ಲವೋ ಆಗ ಕೇಳುತ್ತಾರೆ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಸಹ ಮಾತನ್ನು ಕೇಳುತ್ತವೆ. ಈಗ ಕಷ್ಟ, ಸಂಕಟ, ಬಡತನ, ಅನಾರೋಗ್ಯ, ತೊಂದರೆಗಳು ಇದೆ. ಕ್ರಿಸ್ತರ ರಾಜ್ಯದಲ್ಲಿ ಸಮೃದ್ಧಿಯಾಗಿರುತ್ತಾರೆ, ಯಾವ ಕಾಯಿಲೆಯನ್ನು ಇರುವುದಿಲ್ಲ, ಯಾವ ನಿವಾಸಿಯೂ ಅಸ್ವಸ್ಥನು ಎಂದು ಹೇಳುವುದಿಲ್ಲ. ಎಲ್ಲರೂ ಪಾಪಗಳನ್ನು ದೇವರು ಕ್ಷಮಿಸುತ್ತಾರೆ. ಈಗ ಎಲ್ಲಾ ಕಡೆ ಯುದ್ಧಗಳು ನಡೆಯುತ್ತದೆ, ಕ್ರಿಸ್ತರ ರಾಜ್ಯದಲ್ಲಿ ಯುದ್ಧಗಳೇ ನಡೆಯುವುದಿಲ್ಲ. ಈಗ ಯುದ್ಧಗಳಿಗೆ ಹೆಚ್ಚಾಗಿ ಹಣ ಖರ್ಚು ಮಾಡುತ್ತಾರೆ. ಇದೆಲ್ಲ ಹಣವನ್ನು ಕ್ರಿಸ್ತರ ರಾಜ್ಯದಲ್ಲಿ ವ್ಯವಸಾಯಕ್ಕೆ ಉಪಯೋಗಿಸುತ್ತಾರೆ. ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ಅಲ್ಲಿನ ಜನರು ತಾವು ಕಟ್ಟಿದ ಮನೆಯಲ್ಲಿ ತಾವೇ ವಾಸ ಮಾಡುವರು. ಎಲ್ಲರೂ ಕಣ್ಣೀರನ್ನು ಒರೆಸುತ್ತಾರೆ. ಅವರ ಕಣ್ಣೀರು ಒರೆಸಬೇಕು ಎಂದರೆ ಸತ್ತಿರುವಂತಹ ವ್ಯಕ್ತಿ ಎದ್ದು ಬರಬೇಕು. ದೇವರು ಕ್ರಿಸ್ತರ ರಾಜ್ಯದಲ್ಲಿ ಎಲ್ಲಾ ಮನುಷ್ಯರನ್ನು ಸಮಾಧಿಯಿಂದ ಎಬ್ಬಿಸುತ್ತಾರೆ. ದುಃಖ ಗೋಳಾಟ ಯಾವುದು ಇರುವುದಿಲ್ಲ. ಮೊದಲು ಇದ್ದದ್ದು ಎಲ್ಲ ಇಲ್ಲದೆ ಹೋಯಿತು. ಎರಡನೇ ಲೋಕದಲ್ಲಿ ಇದ್ದಿರುವಂತದ್ದು ಎಲ್ಲ ಹೋಗಿ ಮೂರನೇ ಲೋಕದಲ್ಲಿ ಬರುತ್ತದೆ. ನೀತಿ ವಾಸವಾಗಿರುತ್ತದೆ. ಯೇಸು ಕ್ರಿಸ್ತರು ನಮಗೆ ಪ್ರಾರ್ಥನೆಯನ್ನು ಹೇಳಿಕೊಟ್ಟರು. ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ ಎಂದು. ಏದೆನ್ ತೋಟದಿಂದ ನಾಲ್ಕು ನದಿಗಳು ಬಂದವು. ಅದೇ ರೀತಿ ನಾಲ್ಕು ವಿಧವಾದ ರೀತಿಯಲ್ಲಿ ಇಡೀ ಲೋಕದ ಜನರಿಗೆ ರಕ್ಷಣೆ ಕೊಡಬೇಕು ಎಂದು ದೇವರೇ ಯೋಜನೆ ಮಾಡಿದ್ದಾರೆ. ಪರಲೋಕದ ರಕ್ಷಣೆಯಲ್ಲಿ ಎರಡು ಭಾಗ, ಭೂಲೋಕದ ರಕ್ಷಣೆಯಲ್ಲಿ ಎರಡು ಭಾಗ. ಈ ನದಿಯನ್ನು ವರ್ಲ್ಡ್ ಮ್ಯಾಪ್ನಲ್ಲಿ ನೋಡಿದರೆ ಇವತ್ತು ಪಿಶೋನ್ ನದಿ, ಗಿಹೋನ್ ನದಿ ಇಲ್ಲ. ಈಗ ಇರುವುದು ಎರಡೇ ನದಿ, ಟೈಗ್ರಿಸ್ ನದಿ, ಯುಫ್ರಿಟಿಸ್ ನದಿ. ಪಿಶೋನ್ ನದಿ, ಗಿಹೋನ್ ನದಿ ಯಾಕೆ ಇಲ್ಲ ಅಂದರೆ ಅದು ಪರಲೋಕದ ರಕ್ಷಣೆ, ಕಣ್ಣಿಗೆ ಕಾಣುವುದಿಲ್ಲ. ಟೈಗ್ರಿಸ್ ನದಿ, ಯುಫ್ರಿಟಿಸ್ ನದಿ ಕಣ್ಣಿಗೆ ಕಾಣಿಸುತ್ತದೆ. ಯೇಸು ಕ್ರಿಸ್ತರ ಎರಡನೇ ಬರುವಿಕೆಯಲ್ಲಿ ಬಂದು ಆಳ್ವಿಕೆ ಮಾಡುವಾಗ ಸಭೆ ಮತ್ತು ದೊಡ್ಡ ಸಮೂಹ ಕಣ್ಣಿಗೆ ಕಾಣುವುದಿಲ್ಲ. ಭೂಲೋಕದಲ್ಲಿ ಪಿತೃಗಳು, ಭೂಲೋಕದ ಜನರು ಕಾಣಿಸುತ್ತಾರೆ. ಈ ರೀತಿಯಾಗಿ ದೇವರು ಎಲ್ಲರಿಗೂ ರಕ್ಷಣೆ ಮಾಡಿದ್ದಾರೆ. ಈ ರೀತಿಯಾದಂತ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867768776. ದೇವರು ನಿಮ್ಮನ್ನು ಆಶೀರ್ವದಿಸಲಿ.